ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಎಲ್ಲರಿಗೂ ಶುಭೋದಯ. ಏನ್ ಗುರು ಮ್ಯಾಟ್ರ್ ಅಂತಂದ್ರೆ, ನಮ್ಮ ಹುಡುಗರು ನೆನೆ ಕಮೆಂಟ್ ಸೆಕ್ಷನಲ್ಲಿ ತಾರ ಮಾರಿ ಕಮೆಂಟ್ಸ್ ಹಾಕ್ತಾ ಇದ್ರು. ಬ್ರೋ ಬ್ರೋ, ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ, ಸ್ಟೆಪ್ ಡೌನ್ ಆಗಿದ್ದಾರೆ ಟೆಸ್ಟ್ ಕ್ಯಾಪ್ಟನ್ಸಿಯಿಂದನೋ. ಅವ್ರು ಇವಾಗ ಕ್ಯಾಪ್ಟನ್ ಅಲ್ಲ ಬ್ರೋ, ವಿಡಿಯೋ ಮಾಡಿ ಬ್ರೋ, ವಿಡಿಯೋ ಮಾಡಿ ಬ್ರೋ ಅಂತ ಒಂದೇ ಸಮ ಕಮೆಂಟು. ನನಗೆ ಮ್ಯಾಟ್ರ್ ಗೊತ್ತಾಗಿದ್ದು 7:30 7:30 ವಿರಾಟ್ ಕೊಹ್ಲಿ ಅನೌನ್ಸ್ ಮಾಡಿದ್ದು 7 ಗಂಟೆಗೆ ಅಂತ ಅನ್ಕೊಂತೀನಿ. ಬಟ್ ಅಲ್ಲಿ ಮಲ್ಕೊಬಿಟ್ಟಿದೆ. ಸೊ ನನಗೆ ಈ ಮ್ಯಾಟ್ರ್ ಕೇಳ್ಬಿಟ್ಟು ನಾನು ನಿಜಾಲು ನಂಬಕ್ಕೆ ಆಗಲಿಲ್ಲ. ನಾನು ಇನ್ನೊಂದ್ಸಲ ಇವಾಗ ವೆರಿಫೈ ಮಾಡಿಕೊಂಡೆ, ಅವ್ರ ಅಕೌಂಟ್ಗೆ ಹೋಗಿ ನೋಡಿದಾಗ ಅವ್ರು ಅನೌನ್ಸ್ ಮಾಡಿದ್ರು. ಸೊ ಅವಾಗ ನನಗೆ ಕನ್ಫರ್ಮ್ ಆಯಿತು. ಸೊ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದರೆ ಕ್ಯಾಪ್ಟನ್ ಆಗಿ ಅಂತ, ಅಂದರೆ ರಿಟೈರ್ಮೆಂಟ್ ಅಂತ ಅನ್ಕೊಳ್ಳಿ ಅಥವಾ ಸ್ಟೆಪ್ ಡೌನ್ ಅಂತ ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ. ಸೊ ಏನು ಗುರು, ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ವಿಡಿಯೋನ ಮಾಡೋಣ ಅಂತ ಎದೆಲ್ಲ ಟ್ರೈ ಮಾಡ್ತಿದ್ದೀನಿ, ಎದೇಳೋಕ್ಕೆ ಆಗ್ತಿಲ್ಲ. 6 ಇಂಚಿಗೆ ಫೀವರ್ ನನಗೆ. ಸೊ ಫೈನಲಿ ಇವತ್ತು ಬೆಟರ್ ಫೀಲ್ ಆಗ್ತಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಾಯ್ಸಲ್ಲಿ ಕೂಡ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ, ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ. ಇದೊಂಥರ ಶಾಕಿಂಗ್ ನ್ಯೂಸ್ ಗುರು, ಯಾರಿಗೂ ನಂಬಕ್ಕಾಗಲಿಲ್ಲ ಸ್ಟಾರ್ಟಿಂಗಲ್ಲಿ. ಏನಕ್ಕೆ ಅನೌನ್ಸ್ ಮಾಡಿದ್ರು ಮೋಸ್ಟ್ ಸಕ್ಸಸ್ಫುಲ್ ಟೆಸ್ಟ್ ಕ್ಯಾಪ್ಟನ್ ಇಂಡಿಯಾಗೆ ವಿರಾಟ್ ಕೊಹ್ಲಿ. ಸೊ ಅವ್ರ ಥರ ರೆಕಾರ್ಡ್ಸು ಹಿಂದೆ ಇರೋ ಕ್ಯಾಪ್ಟನ್ಸ್ಗಳು ಯಾರೂ ಮಾಡಿಲ್ಲ. ಸೊ ಆ ಸಾಧ್ಯನ ವಿರಾಟ್ ಕೊಹ್ಲಿ ಅವ್ರು ಮಾಡಿದ್ದಾರೆ. 58% ವಿನ್ಸ್ ಪರ್ಸೆಂಟೇಜ್ ಇದೆ, ಅದ್ರ ಜೊತೆ ಬರೀ 17 ಮ್ಯಾಚ್ ಮಾತ್ರ ಸೋತಿರೋದು. ಸೊ ಆಡಿರೋ 68 ಮ್ಯಾಚಲ್ಲಿ ಇವ್ರು ಗೆದ್ದಿರೋದು ಬಂದು 40 ಮ್ಯಾಚ್, ಅಂದರೆ ಟೀಮ್ ಎಫರ್ಟ್ ಇದ್ದೇ ಇರುತ್ತೆ. ಸೊ ಕ್ಯಾಪ್ಟನ್ ಆಗಿ ಗೆದ್ದಿರೋದು ಬಂದು 40 ಮ್ಯಾಚು, 17 ಮ್ಯಾಚ್ನ ಸೋತಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಡ್ರಾ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಬೆಸ್ಟ್ ರೆಕಾರ್ಡ್ಸು ಆಸ್ ಎ ಇಂಡಿಯನ್ ಕ್ಯಾಪ್ಟನ್. ವಿರಾಟ್ ಕೊಹ್ಲಿ ಅವರು ಫಸ್ಟ್ ಲೀಡ್ ಮಾಡಿದ್ದೇನೆ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ. MS ಧೋನಿ ಅವರು ಕಂಪ್ಲೀಟಾಗಿ ರಿಟೈರ್ಮೆಂಟ್ನ ತೊಗೊಂಬಿಟ್ರು, ಅವರು ಕ್ಯಾಪ್ಟನ್ಸಿಗೆಲ್ಲ ರಿಟೈರ್ಮೆಂಟ್ ಕೊಡಲಿಲ್ಲ, ಕಂಪ್ಲೀಟಾಗಿ ರಿಟೈರ್ಮೆಂಟ್ನ ತೊಗೊಂಬಿಟ್ರು. ಆಸ್ಟ್ರೇಲಿಯನ್ ಸೀರೀಸ್ ಮಿಡ್ಡಲ್ಲೇ ರಿಟೈರ್ಮೆಂಟ್ ತೊಗೊಂಬಿಟ್ರು, ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು ಕ್ಯಾರಿ ಆಗ್ತಾ ಬಂದರು. ಸೊ ಅಲ್ಲಿಂದ ODIಗಾದರೂ, ಆಮೇಲೆ T20ಗಾದರೂ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಹಾಕೊಂಡ್ಬಂದಿದ್ದಾರೆ. ಬಟ್ ಇವಾಗ ಎಲ್ಲ ಫಾರ್ಮ್ಯಾಟ್ಸ್ಗೂ ಕಂಟಿನ್ಯೂಸ್, ಇದು ಒಂಥರ ಸೆಗ್ಮೆಂಟ್ ಆಗಿ ಪೀರಿಯಾಡಿಕ್ ಇಂಟರ್ವಲಲ್ಲಿ ರಿಟೈರ್ಮೆಂಟು ಅಥವಾ ಸ್ಟೆಪ್ ಡೌನ್ ಆಗಿರೋದು ಅಂತ ಹೇಳ್ಬೋದು. ಫಸ್ಟು ಟೀಮ್ ಇಂಡಿಯಾ T20ಗೆ ಆದರೂ, ಅದಾದಮೇಲೆ RCBಗಾದರೂ, ಅದಾದಮೇಲೆ BCCI ಅವರೇ ಕಿತ್ತಾಕಿದ್ರು ODIಯಿಂದ, ಅದಾದಮೇಲೆ ಟೆಸ್ಟ್ ಫಾರ್ಮೆಟಿಗಾದರೂ, ಇದೊಂಥರ ಶಾಕಿಂಗ್, ಒಂದೊಂಥರ ಪೀರಿಯಾಡಿಕ್ ಇಂಟರ್ವಲಲ್ಲಿ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಗುರು. ಇದು ಟೆಸ್ಟ್ ಫಾರ್ಮೆಟ್ಗೆ ಲಾಸ್ಟ್ 7 ಇಯರ್ಸಿಂದ 2013ಇಂದ ಕ್ಯಾಪ್ಟನ್ ಆಗಿದ್ದರು, ಜೊತೆಗೆ 5 ಇಯರ್ಸು ODI ಮತ್ತು T20ಗೂ ಕೂಡ ಕ್ಯಾಪ್ಟನ್ ಆಗಿದ್ದರು. ಸೊ ಇದೊಂದು ಹ್ಯೂಜ್ ರೆಕಾರ್ಡ್ ಅಂತಲೇ ಹೇಳ್ಬೋದು, ಇಷ್ಟು ವರ್ಷ ಕ್ಯಾಪ್ಟನ್ ಆಗಿ ನಿಭಾಯಿಸೋದು ಟೀಮ್ ಇಂಡಿಯಾನ. ಸೊ ಇದೇನು ಕಡಿಮೆ ವಿಚಾರ ಅಲ್ಲ. ಸೊ ಅಷ್ಟು ಪ್ರೆಷರ್ ಇರುತ್ತೆ ಟೀಮ್ ಇಂಡಿಯಾನ ಕ್ಯಾಪ್ಟನ್ ಆದರು ಅಂತಂದರೆ, ಯಾಕಂದರೆ ಸೊ ನೀವು ನೋಡಿರ್ತೀರಾ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ ಅಂತಂದರೆ, ಸೊ ಟಾಸ್ಗಾದರೂ ಆಗಿರ್ಬೋದು ಅಥವಾ ಪ್ರೆಸ್ ಕಾನ್ಫರೆನ್ಸ್ಗಾದರೂ ಆಗಿರ್ಬೋದು ಅಥವಾ ಬೇರೆ ಇನ್ನೊಂದು ಏನಕ್ಕಾದರೂ ಆಗಿರ್ಬೋದು, ಒಂದು ಗತ್ತಿರೋದು, ಒಂದು ಗಮ್ಮತ್ತಿರೋದು. ಸೊ ಅದನ್ನು ಮಿಸ್ ಮಾಡ್ಕೊತೀವಿ ನಾವು ಟಾಸಲ್ಲಾದರೂ ಆಗಿರ್ಬೋದು, ಸೊ RCBಲಾದರೂ ಆಗಿರ್ಬೋದು, ಬೇರೆ ಯಾವ ಕಡೆಯಾದರೂ ಆಗಿರ್ಬೋದು. ಸೊ ಟಾಸಲ್ಲಿ, ಪ್ರೆಸ್ ಕಾನ್ಫರೆನ್ಸಲ್ಲಿ ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದ್ರಲ್ಲಿ, ಸೊ ಅದರಲ್ಲಿ ಮಿಸ್ ಮಾಡ್ಕೊತೀವಿ. ಹೌದು, ಆಬ್ವಿಯಸ್ಲಿ ಅವ್ರು ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಈಗಲೂ ಕೂಡ ಮಾಡ್ತಾರೆ, ರಿಟೈರ್ಮೆಂಟ್ ಏನೋ ತೊಗೊಂಡಿಲ್ಲ. ಅವ್ರ ಕ್ಯಾಪ್ಟನ್ಸಿಯಿಂದ ರಿಟೈರ್ಮೆಂಟ್ನ ತೊಗೊಂಡಿರ್ಬೋದು ಅಥವಾ ಸ್ಟೆಪ್ ಡೌನ್ ಆಗಿರ್ಬೋದು, ಬಟ್ ಆನ್ ಫೀಲ್ಡಲ್ಲಿ ಅವರ ಅಗ್ರೆಸಿವ್ನೆಸ್ಸು, ಆ ಜೋಶು ಎಲ್ಲ ಹಂಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ಲೀಡರ್ಶಿಪ್ ಸ್ಕಿಲ್ಸ್ನು ಕೂಡ ತೋರಿಸ್ತಾರೆ ಅವಾಗವಾಗ ಬೇಕಾದಾಗ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಒಂದು ಸೆಲ್ಫ್ ಲೈಫ್ ಇದ್ದೇ ಇರುತ್ತೆ. ಸೊ ಲಾಸ್ಟ್ 5-7 ಇಯರ್ಸಿಂದ ಕ್ಯಾಪ್ಟನ್ ಆಗಿದ್ರು, ಜೊತೆಗೆ 5 ಇಯರ್ಸಿಂದ ನಿಮಗೆ ವೈಟ್ ಬಾಲ್ ಕ್ಯಾಪ್ಟನ್ ಆಗಿದ್ದರು. ಸೊ ಎಲ್ಲರಿಗೂ ಒಂದೊಂದು ಸೆಲ್ಫ್ ಲೈಫ್ ಇರುತ್ತೆ ಅಂತ ಹೇಳಂಗೇನೆ, ಸೊ ಕೊಹ್ಲಿ ಅವರು ಅವರ ಒಂದು ಅವ್ರ ಪರ್ಸ್ಪೆಕ್ಟಿವಿಂದ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ ಅಥವಾ ಸ್ಟೆಪ್ ಡೌನ್ ಆಗಿದ್ದಾರೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ನಾವು ನೀವು ಎಲ್ಲ ಏನು ಮಾಡೋಕ್ಕಾಗೋದಿಲ್ಲ, ಅವರ ಓನ್ ಪರ್ಸ್ಪೆಕ್ಟಿವ್ ಅದು. ಸೊ ಏನು ಮಾಡೋಕ್ಕಾಗೋದಿಲ್ಲ ಅಷ್ಟೇ ಮ್ಯಾಮ್. ಈ ಕಂಪ್ಲೀಟ್ ಸ್ಟೆಪ್ ಡೌನ್ ಜೊತೆಗೆ ಕೊಹ್ಲಿ ಅವರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಯಾರ್ಯಾರು ಸಪೋರ್ಟ್ ಸ್ಟಾಫಲ್ಲಿದ್ರಿ, ಇವರು ಕ್ಯಾಪ್ಟನ್ ಆಗಿದ್ದಾಗ, ಜೊತೆಗೆ ರವಿ ಶಾಸ್ತ್ರಿ ಅವರು ಕೋಚ್ ಆಗಿದ್ದರು, ಇವರು ಮೋಸ್ಟ್ ಆಫ್ ದ ಟೈಮ್ ಇವರೇ ಕೋಚ್ ಆಗಿದ್ದರು ಇವರು ಕ್ಯಾಪ್ಟನ್ ಆಗಿದ್ದಾಗ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ಮೈನ್ಲಿ MS ಧೋನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಸೊ ಇವರ ಕ್ಯಾಪ್ಟನ್ಸಿ ಸ್ಕಿಲ್ಸ್ನ ಐಡೆಂಟಿಫೈ ಮಾಡಿದ ಫಸ್ಟ್ ಅವರೇ ಅಂತ. ಸೊ ಅದನ್ನು ಕೂಡ ಹೇಳಿದ್ದಾರೆ. ಸೊ ನಾವು ನೀವು ಎಲ್ಲ ಏನು ಕಿತ್ತಾಡೋಕ್ಕಾಗೋದಿಲ್ಲ, ಸುಮ್ಮನೆ ಸೊ ಅವರ ಪರ್ಸ್ಪೆಕ್ಟಿವಿಂದ ಡಿಸಿಷನ್ನ ತೊಗೊಂಡಿದ್ದಾರೆ. ಸೊ ಇನ್ನು ಮುಂದೆ ನಾವು ಕೊಹ್ಲಿ ಆಸ್ ಎ ಬ್ಯಾಟ್ಸ್ಮನ್ನು, ಸೊ ಜಾಸ್ತಿ ಬ್ಯಾಟಿಂದ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಕ್ಯಾಪ್ಟನ್ಸಿ ಪ್ರೆಷರ್ ಇಲ್ಲದೆ ಇರೋದ್ರಿಂದ. ಸೊ ನೋಡುವ ಏನಾಗುತ್ತೆ ಅಂತ. ಬಟ್ ಇದು ಒಂದು ಶಾಕಿಂಗ್ ನ್ಯೂಸೇನೆ ಕೊಹ್ಲಿ ಫ್ಯಾನ್ಸ್ಗೆ. ಸೊ ನೋಡೋಣ ಮುಂದೆ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ, BCCIಯಿಂದನಾದ್ರೂ ಆಗಿರ್ಬೋದು, ಬೇರೆ ಕಡೆಯಿಂದನಾದ್ರೂ ಆಗಿರ್ಬೋದು. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಗಾಯ್ಸ್, ಚಿಯೋಸ್, ಬಾಯ್.